ಬೆಳಗಾವಿ ಜಿಲ್ಲೆ ಹುಕ್ಕೇರಿ ಶ್ರೀ ಗುರುಶಾಂತೇಶ್ವರ ಸಂಸ್ಥಾನ ಹಿರೇಮಠದ ಅಧಿಪತಿಗಳು ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರು, ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಸ್ಥಾಪಿಸಿರುವ ಮಠಕ್ಕೆ ಇವರು 59ನೆಯ ಪೀಠಾಧಿಪತಿಗಳು. ಹುಕ್ಕೇರಿ ಗುರುಶಾಂತೇಶ್ವರ ಹಿರೇಮಠ ಜಾತಿ ಮತ ಪಂಥ ಪಂಗಡವನ್ನು ಮೀರಿ ಎಲ್ಲರನ್ನು ಪ್ರೀತಿಸುವ ಸೌಹಾರ್ದತೆಯನ್ನು ಸಾರುವ ಶ್ರೀಮಠಕ್ಕೆ ಎಲ್ಲಾ ಸಮುದಾಯದ ಶಿಷ್ಯರಿದ್ದಾರೆ. ಶ್ರೀಗಳು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಎಂಚಂದರಗಿ ಗ್ರಾಮದಲ್ಲಿ ತಂದೆ ಗದಿಗೆಯ ತಾಯಿ ಪಾರ್ವತಿದೇವಿಯ ಉದರದಿಂದ 20 ಜುಲೈ 1970ರಲ್ಲಿ ಜನಿಸಿದರು. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಎಂಚಂದರಗಿಯಲ್ಲಿ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಶ್ರೀ ಗುರುಶಾಂತೇಶ್ವರ ಜನಕಲ್ಯಾಣ ಪ್ರತಿಷ್ಠಾನದ ಅಧ್ಯಕ್ಷರಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಮಹತ್ವಾಕಾಂಕ್ಷಿ ಯೋಜನೆಯ ಅಕ್ಷರ ದಾಸೋಹದ 65,000 ಮಕ್ಕಳಿಗೆ ಅಕ್ಷರ ದಾಸೋಹವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದಾರೆ. ಕರ್ನಾಟಕ ಸ್ಟೇಟ್ ಮಿಡ್ ಡೇ ಮೀಲ್ ಎನ್ಜಿಒ ಫೆಡರೇಷನ್ದ ಅಧ್ಯಕ್ಷರಾಗಿ ಕರ್ನಾಟಕದಲ್ಲಿ 53 ಸ್ವಯಂ ಸೇವಾ ಸಂಸ್ಥೆಗಳ ಪ್ರತಿನಿಧಿಯಾಗಿರುವುದು ನಮ್ಮೆಲ್ಲರ ಹೆಮ್ಮೆ. ಹಂಬಲ ಫುಡ್ ಪ್ರೈವೇಟ್ ಲಿಮಿಟೆಡ್ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುವ ಶ್ರೀಗಳು ಇವತ್ತು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕವಾಗಿ ವಿವಿಧ ರಂಗದಲ್ಲಿ ಅದ್ಭುತವಾದ ಕಾರ್ಯವನ್ನು ಮಾಡಿದ್ದಾರೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು ಈ ನಾಡಿನ ಅಪರೂಪದ ಕಾವಿದಾರಿಗಳು. ಮಹೋನ್ನತ ಕೊಡುಗೆಗಳನ್ನು ನೀಡುತ್ತಾ ಬಂದ ಯತಿವರ್ಯ ಅವರ ಸೇವೆಯನ್ನು ಕಂಡರೆ ಅಪಾರ ಅಭಿಮಾನವನ್ನು ಉಂಟುಮಾಡುತ್ತದೆ. ನಿಜವಾಗಿಯೂ ಅವರೊಬ್ಬ ಆದರ್ಶ ಶ್ರೀಗಳು. ಹುಕ್ಕೇರಿ ಹಿರೇಮಠದ ಸೇವಾ ಕಾರ್ಯವನ್ನು, ಅವರಿಡುವ ನಡಿಗೆಯನ್ನು, ಅವರ ಕನ್ನಡದ ಕೈಂಕರ್ಯವನ್ನು ನಾನು ಮೊದಲಿನಿಂದಲೂ ಬಲ್ಲೆನು. ದೂರದ ಗಡಿಯಾದ ಹುಕ್ಕೇರಿಯಿಂದ ಬೆಂಗಳೂರಿಗೆ ಬಂದು ಕನ್ನಡದ ಸೇವೆಯನ್ನು ಮಾಡುವ ಮೂಲಕ ಲಕ್ಷಗಟ್ಟಲೆ ಬಟ್ಟೆಚೀಲವನ್ನು ವಿತರಿಸುವುದೆಂದರೆ ಸಾಮಾನ್ಯದ ಮಾತೆ. ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವದ ದಿನ ಸಾವಿರಾರು ಕನ್ನಡಾಭಿಮಾನಿಗಳಿಗೆ ಹೋಳಿಗೆ ಊಟ ಹಾಕಿಸುವುದೆಂದರೆ ಪ್ರವಾಹ ಬಂದಾಗ ಮತ್ತು ಕೊರೋನಾ ಸಂದರ್ಭದಲ್ಲಿ ಹಗಲಿರುಳೆನ್ನದೆ ನಿರಾಶ್ರಿತರಿಗಾಗಿ ಪೂಜ್ಯರು ಕೈದಂತಹ ಸೇವೆ ಅಪರೂಪವಾದುದು. ಅಲ್ಲದೆ ಪ್ರತಿ ವರ್ಷ ದಸರಾವನ್ನು ವಿಶಿಷ್ಟವಾಗಿ ಆಚರಿಸಿಕೊಂಡು ಬರುತ್ತಿದ್ದಾರೆ. ಮೈಸೂರು ದಸರಾ ನಾಡಿಗೆ ಹೆಸರಾದರೆ ಹುಕ್ಕೇರಿಯ ದಸರಾ ಭಾವೈಕ್ಯತೆಗೆ ಹೆಸರಾದುದು ಎಂಬ ನಾಣ್ಣುಡಿಯು ಜನಜನಿತ. ಅವರು ಮಾದರಿ ಮಠಾಧೀಶರಾಗಿದ್ದ ಅವಿರತ ಸೇವೆಯ ಸಾಧನೆಗೆ ಸಂದ ಗೌರವ ಪ್ರಶಸ್ತಿಗಳು ಅನೇಕ. ನಾಡವರ ಸೇವೆಯಲ್ಲಿ ಮನಸ್ಸು ಪೂರ್ವಕವಾಗಿ ಪೂಜ್ಯರು ಮಾಡುತ್ತಿರುವ ಈ ಪರಿಯ ಸಮಾಜ ಸೇವೆಗೆ ನನ್ನದೊಂದು ಸಲಾಮು.